ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯ ಬಹಳಷ್ಟು ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ವೈರಸ್ ಬಗ್ಗಿನ ಒಂದು ಮಾಹಿತಿ ಎಲ್ಲ ಕಡೆಗೂ ಇದೆ, ಆದರೆ ಯಾವುದನ್ನು ನಂಬುವುದು, ಯಾವುದನ್ನು ಬಿಡುವುದು ಅನ್ನೋದು ಬಹಳಷ್ಟು ಶೋಚನೀಯವಾಗುತ್ತೆ, ಬಹಳಷ್ಟು ಕನ್ಫ್ಯೂಷನ್ಗೆ ಎಡೆ ಮಾಡಿ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ವೈರಸ್ನ ಪೂರ್ತಿಯಾದ ಗುಣಧರ್ಮಗಳು, ವೈರಸ್ ಮನುಷ್ಯನಿಗೆ ಯಾವ ತರಹದ ತೊಂದರೆಗಳನ್ನು ಕೊಡಬಹುದು ಮತ್ತು ವೈರಸ್ನ ಒಂದು ಪೂರ್ತಿಯಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ವೈರಸ್ ಅಂತ ಹೇಳಿದರೆ ಇದು ಒಂದು ಬಹಳಷ್ಟು ಸೂಕ್ಷ್ಮವಾದ ಒಂದು ಜೀವಿ. ಸೊ ಇದು ರೋಗಗ್ರಸ್ತ ಸ್ಥಿತಿಗೆ ಬಹಳಷ್ಟು ಕಾರಣವಾಗುತ್ತೆ ಅಂತ ನಮ್ಮ ಇಂಗ್ಲೀಷ್ ಮೆಡಿಸಿನ್ಸ್ನವರು ಅದನ್ನು ಬಹಳಷ್ಟು ಪ್ರಚಾರ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಯಾವುದೇ ತರಹದ ಬೀಜ ಭೂಮಿಗೆ ಬಿತ್ತು ಅಂತ ಹೇಳಿದರೆ ಈ ಬೀಜಕ್ಕೆ ಬೇಕಾಗತಕ್ಕಂತಹ ಸಲಕರಣೆಗಳು ಅಂತ ಹೇಳಿದರೆ ಗೊಬ್ಬರ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ವಾತಾವರಣ ಬೇಕಾಗುತ್ತೆ ಮತ್ತು ಹೀಗೆ ಹತ್ತು ಹಲವಾರು ವಿಧವಾದ ಒಂದಿಷ್ಟು ಸೂಕ್ಷ್ಮ ಶಕ್ತಿಗಳು ಆ ಒಂದು ಬೀಜಕ್ಕೆ ಬೇಕಾಗುತ್ತೆ ಅದು ಹೆಮ್ಮರವಾಗಿ ಬೆಳೆಯಲು. ಅದೇ ತರಹ ನಮ್ಮ ವೈರಸ್ಸು ಸಹ, ಈ ವೈರಸ್ ಅನ್ನುವುದು ಒಂದು ಬೀಜದ ರೂಪದಲ್ಲಿ ನಾವೇನಾದ್ರು ನೋಡಿದ್ದೆ ಆಯಿತು ಅಂತ ಹೇಳಿದರೆ ವೈರಸ್ ಏನಾದ್ರು ನಿಮ್ಮ ಹತ್ರ ಇತ್ತಂದ್ರೂ ಸಹಿತ ರೋಗ ಬರುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ವೈರಸ್ ಒಂದು ಬೀಜದ ರೂಪದಲ್ಲಿ ಇರತಕ್ಕಂಥ ಒಂದು ಜೀವಾಣು. ಸೊ ಈ ಒಂದು ಜೀವಾಣುಗೆ ಬೇಕಾಗತಕ್ಕಂತಹ ಎನ್ವಿರಾನ್ಮೆಂಟ್, ಬೇಕಾಗತಕ್ಕಂತಹ ಪರಿಸರ, ಬೇಕಾಗತಕ್ಕಂತಹ ರಸಗೊಬ್ಬರಗಳು, ಬೇಕಾಗತಕ್ಕಂತಹ ಒಂದಿಷ್ಟು ಸಲಕರಣೆಗಳನ್ನು ನಾವು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ವೈರಸ್ಗಳು ರೋಗಗ್ರಸ್ತ ಸ್ಥಿತಿಯನ್ನು ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಮಾಹಿತಿ ಯಾರೂ ಹೇಳಲ್ಲ. ಯಾಕೆ ಅಂತ ಹೇಳಿದರೆ ಈ ವೈರಸ್ ಇತ್ತು ಅಂತ ಹೇಳಿದರೆ ರೋಗ ಬರುವುದು ಖಚಿತ ಅಂತ ಎಷ್ಟೋ ಜನ ತಿಳ್ಕೊಂಬಿಟ್ಟಿದ್ದಾರೆ, ಆದರೆ ಅದು ಬಹಳಷ್ಟು ತಪ್ಪು ಕಲ್ಪನೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಬರ್ತಕ್ಕಂಥ ರೋಗಗಳಿಗೆ ಒಂದಿಷ್ಟು ಕಾರಣಗಳು ನಾವು ಆಗ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು, ನಮ್ಮ ದಿನನಿತ್ಯದ ಪರಿಸರದ ಒಂದಿಷ್ಟು ತೊಂದರೆಗಳು, ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಈ ವೈರಸ್ಸು ನಮ್ಮ ದೇಹದಲ್ಲಿ ಹೋಗಿ ಅದು ಹೆಮ್ಮರವಾಗಿ ಬೆಳೆದು ಅದು ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ವೈರಸ್ನ ಬಗ್ಗಿನ ಮಾಹಿತಿ ಇದಿಷ್ಟಾಯಿತು ಅಂತ ಹೇಳಿದರೆ ವೈರಸ್ಗಳು 36 ಡಿಗ್ರಿ ಸೆಲ್ಸಿಯಸ್ ಏನಾದ್ರು ಇತ್ತು ಅಂತ ಹೇಳಿದರೆ, ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಹೇಳಿದರೆ ಪೂರ್ತಿಯಾಗಿ ನಿಷ್ಕ್ರಿಯವಾಗಿಬಿಡುತ್ತೆ ಅಥವಾ ಅದು ಪೂರ್ತಿಯಾಗಿ ತನ್ನ ಜೀವವನ್ನು ಬಿಟ್ಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ವೈರಸ್ಗಳು 36 ಡಿಗ್ರಿ ಸೆಲ್ಸಿಯಸ್ ಏನಾದ್ರು ಇತ್ತು ಅಂತ ಹೇಳಿದರೆ ಅಲ್ಲಿ ಅದರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಬಹಳಷ್ಟು ಬಿಸಿಲು ಬಂದೇ ಬರುತ್ತೆ. ಸೊ ಹೀಗಾಗಿ ಬಿಸಿಲಿನಲ್ಲಿ ವೈರಸ್ಗಳು ಪೂರ್ತಿಯಾಗಿ ನಿರ್ನಾಮವಾಗುತ್ತೆ, ಪೂರ್ತಿಯಾಗಿ ಬಿಸಿಲಿನಲ್ಲಿ ಅದಕ್ಕೆ ಉಳಿಯಲು ಆಗುವುದಿಲ್ಲ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಪರಿಸರದಲ್ಲಿ ವೈರಸ್ಗಳು ಪೂರ್ತಿಯಾಗಿ ನಿಷ್ಕ್ರಿಯವಾಗುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಈ ವೈರಸ್ಗಳಿಗೆ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ ಈ ವೈರಸ್ಗಳು ಕ್ಷಾರೀಯ ವಾತಾವರಣದಲ್ಲಿ ಅಂತ ಹೇಳಿದರೆ ನಮ್ಮ ಮೂಗಿನಲ್ಲಿ, ಬಾಯಿಯಲ್ಲಿ, ಜಠರದಲ್ಲಿ, ಸೊ ಹೀಗೆ ಕ್ಷಾರೀಯ ವಾತಾವರಣ ಎಲ್ಲೆಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ಮೂಗು, ಬಾಯಿ ಮತ್ತು ಗಂಟಲಿನಲ್ಲಿ ಕ್ಷಾರೀಯ ವಾತಾವರಣ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಎಂಜಲಿನಲ್ಲಿ ಇರತಕ್ಕಂಥ ಒಂದು ಪದಾರ್ಥ ಕ್ಷಾರೀಯ ಪದಾರ್ಥ. ಸೊ ಹೀಗಾಗಿ ಕ್ಷಾರೀಯ ವಾತಾವರಣದಲ್ಲಿ ವೈರಸ್ಗಳು ಪೂರ್ತಿಯಾಗಿ ನಿಷ್ಕ್ರಿಯವಾಗುತ್ತೆ, ಪೂರ್ತಿಯಾಗಿ ಸತ್ತೋಗುತ್ತೆ ಅಂತ ನನಗೆ ತಿಳಿಸಿದ್ರೆ ಈ ಒಂದು ವಿಷಯವನ್ನು ಯಾರೂ ಹೇಳಲಿಕ್ಕೆ ಹೋಗಲ್ಲ. ಸೊ ಹೀಗಾಗಿ ಬಹಳಷ್ಟು ಬಿಸಿಲಿತ್ತು ಅಂದರೆ ಅದು ಜೀವ ಇರಲ್ಲ, ಬಹಳಷ್ಟು ಕ್ಷಾರೀಯ ಒಂದು ಪದಾರ್ಥ ಇತ್ತು ಅಂದರೆ ಅದು ಜೀವ ಇರಲ್ಲ ಮತ್ತು ಅದಕ್ಕೆ ಬೇಕಾಗತಕ್ಕಂಥ ಒಂದು ವಾತಾವರಣವನ್ನು ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಏನಾದರೂ ನಿರ್ಮಾಣವಾಗಿದ್ದೇ ಆಯಿತು ಅಂತಂದರೆ ಮಾತ್ರ ಅದು ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡುತ್ತೆ ಹೊರತಾಗಿ ಅದು ವೈರಸ್ ಇದೆ ಅಂದ ತಕ್ಷಣವೇ ನಾವು ಭಯಪಡುವ ಅಗತ್ಯವಿಲ್ಲ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ವೈರಸ್ ಬಗ್ಗಿನ ಮಾಹಿತಿಗಳು ಎಲ್ಲೆಡೆ ಇದೆ, ಆದರೆ ಅದರ ಮೂಲ ಮಾಹಿತಿಗಳು, ಅದರ ಸತ್ಯಾಂಶಗಳನ್ನು ಯಾರು ಹೇಳಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ.
ರೋಗಗಳಿಗೆ ವೈರಸ್ ಒಂದೇ ಕಾರಣವಾಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಒಂದು ಉತ್ತರವನ್ನು ನಾವೇನಾದ್ರು ಹುಡ್ಕೊಳ್ತಾ ಹೋದ್ವಿ ಅಂತ ಹೇಳಿದರೆ, ವೈರಸ್ ಒಂದೇ ರೋಗಗಳಿಗೆ ಕಾರಣವಲ್ಲ. ನಮ್ಮ ದಿನನಿತ್ಯದ ಚಟುವಟಿಕೆಗಳು, ನಮ್ಮ ಅಭ್ಯಾಸಗಳು, ನಮ್ಮ ಆಹಾರ ಪದ್ಧತಿ, ನಮ್ಮ ಒಂದು ಪೂರ್ತಿಯಾದ ದಿನಚರಿಯನ್ನು ರೂಪಿಸಿಕೊಳ್ಳುವಂಥ ಪೂರ್ತಿಯಾದ ಒಂದು ವ್ಯವಸ್ಥೆಯ ಮೇಲೆ ನಿಂತಿರುತ್ತೆ ರೋಗಗ್ರಸ್ತ ಸ್ಥಿತಿ. ಸೊ ಹೀಗಾಗಿ ನಾವು ಬೀಜ ಇದೆ ಅದಕ್ಕೆ ನೀರು ಸಿಕ್ಕಿಲ್ಲ, ಬೀಜ ಇದೆ ಅದಕ್ಕೆ ಗೊಬ್ಬರ ಸಿಕ್ಕಿಲ್ಲ, ಬೀಜ ಇದೆ ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿಲ್ಲ ಅಂತಂದರೆ ಆ ಬೀಜ ಎಂದೂ ಮೊಳಕೆ ಹೊಡೆಯಲ್ಲ, ಅದು ಎಂದೂ ಹೆಮ್ಮರವಾಗಿ ಬೆಳಿಲಿಕ್ಕೆ ಆಗಲ್ಲ. ಅದೇ ತರಹ ನಮ್ಮ ವೈರಸ್ಗಳು ಬೀಜದ ರೂಪದಲ್ಲಿ ಇರತಕ್ಕಂಥ ಒಂದು ವಸ್ತುಗಳು ಅಂತ ನನಗೆ ಎತ್ತಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ವೈರಸ್ಗಳಿದ್ದರೆ ಮಾತ್ರ ರೋಗ ಬರುವುದು ಅನ್ನೋದು ಪೂರ್ತಿಯಾಗಿ ಅಸತ್ಯವಾಗುತ್ತೆ, ಪೂರ್ತಿಯಾಗಿ ಅರ್ಧ ಸತ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ವೈರಸ್ಗಳು ಬೀಜದ ರೂಪದಲ್ಲಿ ಇರುತ್ತೆ, ಬ್ಯಾಕ್ಟೀರಿಯಾಗಳು ಬೀಜ ರೂಪದಲ್ಲಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಬೇಕಾದಂಥ ವಾತಾವರಣ, ಅದಕ್ಕೆ ಬೇಕಾದಂಥ ರಸಗೊಬ್ಬರಗಳು, ಅದಕ್ಕೆ ಬೇಕಾದಂಥ ಪೂರ್ತಿಯಾದ ಪೋಷಕ ಅಂಶಗಳೇನಾದ್ರು ಸಿಕ್ಕಿದ್ದೇ ಆಯಿತು ಅಂಥೇಳಿದರೆ ಇದು ಒಂದು ರೋಗಗ್ರಸ್ತ ಸ್ಥಿತಿಯನ್ನು ಮನುಷ್ಯನಲ್ಲಿ ತಂದುಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ವೈರಸ್ಗಳ ಬಗ್ಗೆ. ಈ ವೈರಸ್ಗಳು ನಮ್ಮ ಮೂಗಿನಲ್ಲಿ ಬಾಯಿಯಲ್ಲಿ ಬೆಳೀಲಿಕ್ಕೆ ಆಗಲ್ಲ, ಯಾಕೆಂದರೆ ಕ್ಷಾರೀಯ ವಾತಾವರಣ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ವೈರಸ್ಗಳಿಂದ ದೂರವಾಗಿರಬೇಕು ಅಂತ ಹೇಳಿದರೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕ್ಷಾರೀಯ ಪದಾರ್ಥಗಳನ್ನು ನೀವು ತಿಂದಿದ್ದೇ ಆಯಿತು ಅಂತ ಹೇಳಿದರೆ ವೈರಸ್ಗಳು ನಿಮ್ಮ ದೇಹದಲ್ಲಿ ಇದ್ದರೂ ಸಹಿತ ಅದರ ಪರಿಣಾಮ ನಿಮ್ಮ ದೇಹದ ಮೇಲೆ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಕ್ಷಾರೀಯ ಪದಾರ್ಥಗಳನ್ನು ದಿನನಿತ್ಯದ ಬಳಕೆಯಲ್ಲಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದರೆ ಬಹಳಷ್ಟು ಒಳ್ಳೆಯದು. ನಮ್ಮ ದೇಹದ ಪೂರ್ತಿಯಾದ ಪ್ರಕೃತಿಯನ್ನು ಕ್ಷಾರೀಯವಾಗಿ ನಾವೇನಾದ್ರು ಇಟ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ದೇಹದ ಆರೋಗ್ಯ ಬಹಳಷ್ಟು ಸರಿಯಾಗಿರುತ್ತೆ, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಬಹುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಕ್ಷಾರೀಯವಾದ ವಾತಾವರಣವನ್ನು ನಮ್ಮ ದೇಹದಲ್ಲಿ ನಾವು ನಿರ್ಮಿಸಿದ್ದೇ ಆಯಿತು ಅಂತ ಹೇಳಿದರೆ ರೋಗಗಳಿಂದ ಬಹಳಷ್ಟು ದೂರವಿರಬಹುದು ಅನ್ನೋದನ್ನ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ವೈರಸ್ನ ಬಗ್ಗೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.